ಹಾಯ್ ಗೈಸ್, ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಕುಣಿವಲ್ ಹತ್ರ ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದೀವಿ. ಇಲ್ಲೇ ನಿಯರ್ ಒಂದು 80 kilometers ಬ್ಯಾಂಗ್ಳೂರಿಂದ. ಸಡನ್ ಪ್ಲಾನ್. ಆಕ್ಚುಲಿ ನಮ್ಮ ಅನೂಪ ಅವ್ರ ಆಫೀಸ್ ಫ್ರೆಂಡ್ಸ್, ನಾವು, ಕಿರಣ್, ನಮ್ಮ ಹಂಪಿ ಗ್ಯಾಂಗ್ ಇಂದ ಒಂದ್ 4 ಜನ, ಮೊನ್ನೆ ಏನ್ ಲಾಸ್ಟ್ ಸೀರೀಸ್ ಹಂಪಿ ಸೀರೀಸ್ ನೋಡಿದ್ರೆ ಒಂದ್ 4 ಜನ, ಇನ್ನೊಬ್ರು ವಿಜಯ್ ಅಂತೆಲ್ಲ ಅನೂಪರ ಕೊಲೀಗ್ಸ್ ಅವರು, ಅವರೆಲ್ಲ ಬರ್ತಾ ಇದಾರೆ. ಸೊ ಸಡನ್ ಪ್ಲಾನು, ನೆನ್ನೆ ಡಿಸೈಡ್ ಆಗಿದ್ದು ಸಂಜೆ. ಸೊ ನಾನು ಸ್ವಲ್ಪ ಫ್ರೀ ಇದ್ದೆ, ಆಕ್ಚುಲಿ ನಾಳೆ ಬಿಸಿ ಇದ್ದೀನಿ, ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಸರಿ, ಅವರೆಲ್ಲ ನಾಳೆ ಬಂದ್ಬಿಡ್ತಾರೆ, ನಾಳೆ ಮಧ್ಯಾಹ್ನ ಮೇಲೆ ಬರ್ತಾರೆ. ನಾನು ಇವತ್ತು ನೈಟ್ ಅಲ್ಲೇ ಇದ್ದು ಒಂದು ಬೆಳಗ್ಗೆ ಒಂದು 6 ಗಂಟೆಗೆ ಬಂದ್ಬಿಡೋಣ ಅಂತ ರಿಟರ್ನು. ಸೊ ಜಸ್ಟ್ ಫಾರ್ ಫನ್ ಅಷ್ಟೇ, ಒಂದು ಎಂಜಾಯ್ಮೆಂಟ್ ಇರಲಿ, ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂತ ಹೋಗ್ತಾ ಇದ್ದೀವಿ. ಅವ್ರಿಗೂ ಒಂದು ಆಫೀಸ್ ಟೆನ್ಷನ್ ಪ್ರೆಷರ್ಸ್ ಎಲ್ಲ ಇದ್ದೇ ಇರುತ್ತಲ್ಲ, ಸೊ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಮಾಡಿ, ಆ್ಯಕ್ಚುಲಿ ಪ್ಲ್ಯಾನೇ ಅಲ್ಲ ಇದು, ನೆನ್ನೆ ಸುಮ್ಮನೆ ಫೋನ್ ಹಾಕಿದ್ರು ಫ್ರೀ ಇದ್ರೆ ಬಂದ್ಬಿಡ್ಗುರು ಇಂಗ್ರೇಸ, ಇದಕ್ಕೆ ಹೋಗೋಣ, ಸ್ಟೇ ಹೋಗೋಣ, ಕುಣಿಗಳ ಹತ್ರ ಎಲ್ಲ ಮಾಡಿದ್ದೀವಿ ಅಂತ. ಸರಿ ಆಯಿತು ಅಂತ ನಾನು ಓಕೆ ಅಂದೆ. ಆಮೇಲೆ ಇನ್ನೊಬ್ಬ ಗೌಡ ನಾನು ಬರ್ತೀನಿ ಅಂತ. ನೋಡಿರ್ಬೋದು ನೀವು, ಮಹೇಂದ್ರ ತಾರ್ದು ತಗೊಂಡಿದ್ದ ನಮ್ಮ ಗೌಡ ರೀಸೆಂಟ್ಲಿ. ಸೊ ಅವನು ತಾರ್ ತರ್ತಿದ್ದಾನೆ, ಆದರೆ ಆಫ್ ರೋಡ್ ಮಾಡೋಣ. ಅಲ್ಲೆಲ್ಲಾದರೂ ಏನಾದರೂ ಒಂದು ಆಫ್ ರೋಡ್ ಅವಶ್ಯಕತೆ ಸಿಕ್ಕಿದ್ರೆ, ಒಂದು ಚಾನ್ಸ್ ಸಿಕ್ಕಿದ್ರೆ ಅಲ್ಲೆಲ್ಲಾದರೂ ಒಂದು ಆಫ್ ರೋಡ್ ಮಾಡೋಣ. ಸೊ ಈಗ ಅವರೆಲ್ಲ ಆಲ್ರೆಡಿ ಹೋಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಅವರೆಲ್ಲ ಒಂದು 11:30 ರೀಚ್ ಆಗಿದಾರಲ್ಲ ಆಲ್ರೆಡಿ. ನಾನು ಈಗ ಒಂದು 12 ಗಂಟೆ ಈಗ ಟೈಮು. ಸೊ ನಾನು ಇವಾಗ ಬೆಂಗಳೂರು ಬಿಡ್ತಾ ಇದ್ದೀನಿ, ನಾನು ಮತ್ತು ಕಿರಣ್ ಇವಾಗ ಹೊರಟಿದ್ದೀವಿ. ಕಿರಣ್ ಈಗ ನಾಗರ್ ಬಾಬಿ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಸೊ ಬನ್ನಿ ಈಗ ಹೊರಡೋಣ. ನೋಡಿ, ನಮ್ ಕಿರಣ್ ಅಲ್ಲಿ ಹೋಗ್ತಾ ಇದ್ದಾನೆ, ದೋಸೆ ಇಟ್ಬೇಕಂತೆ. ನಂಗೆ ಇವತ್ತೇ ಗೊತ್ತಾಗಿದೆ ದೋಸೆ ಇಟ್ಟು ರೆಡಿನೂ ಸಿಗುತ್ತೆ ಅಂತ. ಮೋಸ್ಟ್ಲಿ ಇವರೇ ಕುಕ್ ಕಿಕ್ ಮಾಡಕ್ಕೆ, ಏನ್ ಪ್ಲಾನೇ ಗೊತ್ತಿಲ್ಲ ನನಗೇನು ಅಂತ ಆಕ್ಚುಲಿ. ಸೊ ನಾನು ದೋಸೆ ಇಟ್ಟು ಹುಡುಕ್ತಾ ಇರ್ತಾನೆ, ನಾವು ಅಷ್ಟರಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ಬಿಡೋಣ, ಬನ್ನಿ. ಸೊ ಗೈಸ್, ಕಿರಣ್ ಅವ್ರು ಬಂದರು ಫೈನಲ್ಲಿ, ದೋಸೆ ಹಿಟ್ಟೆಲ್ಲ ತಗೊಂಡು. ಸೊ ಈಗ ರೆಸಾರ್ಟ್ಗೆ ಹೊರಟಿದ್ವಿ, ಸಾರಿ ಹೋಮ್ ಸ್ಟೇ ಹೊರಟಿದ್ದೀವಿ, ರೆಸಾರ್ಟ್ ಅಂತಲೇ ಬರ್ತಾ ಇದ್ದ ಎಲ್ಲ ಆಗಿಂದ ನನಗೆ. ಸೊ ಈಗ ಸ್ಟೇ ಹೊರಟಿದ್ದೀವಿ, ನೋಡಿ 5 ಡೋರ್ದ ತೋರಿಸ್ತೀನಿ. 5 ಡೋರ್ ನೋಡ್ಬೋದು ನೀವು, ಮುಂದೆ ಹೋಗ್ತಾ ಇದೆ. ಆಲ್ಮೋಸ್ಟ್ ಒಂದು 1:30-2 ಗಂಟೆ ಈಗ ಟೈಮ್ ಬಂದು, 12:30 ಆಯ್ತಾ ಬಂತು. ಒಂದು 12:30 ಒಂದು 1:15 ರೀಚ್ ಆಗ್ತೀವಿ. 1:30 ರೀಚ್ ಆದರೆ ಆಲ್ಮೋಸ್ಟ್ ಊಟ ಟೈಮ್ಗೆ ಹೋಗ್ತೀವಿ. ಗಾಡಿನೇ ಓಡ್ಸಕ್ ಬಿಡ್ತಾ ಇಲ್ವಲ್ಲ ಗುರು ನೀನು, ನಾವೇನ ಎಂಜಾಯ್ ಮಾಡ್ಕೊಂಡು ಡ್ರೈವ್ನ ಬರ್ತಾ ಇದೀವಪ್ಪ ಆರಾಮಾಗಿ. 5 ನಿಮಿಷ ಆಯ್ತು ನಾವು ಸೋಲೂರ್ ಬಿಟ್ವಿ ಅಂತ ಹೇಳಿ ಆಗ ಇನ್ನೊಂದು ಫೋನ್ ಹಾಕಿದ್ಯ. ಹಲೋ, ಅಷ್ಟೊಂದು ನೋಡ್ಬೇಕು ಅನ್ಸ್ತಾ ಇದೆಯಾ ನಮ್ನೆಲ್ಲ? ಏ, ಬ್ಲೂಟೂತ್ ತಗೊಂಡಿದ್ಯಾ ಗುರು ಸ್ಪೀಕರು? ಮತ್ತೆ ಅಲ್ಲೆಲ್ಲ ಡ್ಯಾನ್ಸ್ ಗೀನ್ಸ್ ಆಡೋದಂದ್ರೆ ಹೆಂಗ್ರು? ತಗೊಂಬೇಕ್ರಿ ಫಸ್ಟ್. ಲೊಕೇಶನ್ ಇಲ್ಲಿಗೆ ಇಲ್ಲ, ಫೋನ್ ಅಲ್ಲಿ ಹೇಳ್ತಾವ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಲೊಕೇಶನ್ ನೋಡಿದೀನ ಪ್ರತೀಕ್ ಫಾರ್ಮ್ ಹೌಸ್ ಅಂತ. ಅದೇ ಫಾರ್ಮ್ ಹೌಸ್ ಮುಂದೆ ನಿಂತ್ಕೊಂಡು ಗೈಸ್ ಊರವ್ರನ್ನೆಲ್ಲ ಕೇಳ್ತಾ ಇದೀವಿ. ಈ ನನ್ ಮಗ ಬೇರೆ, ನಮ್ಮ ಹುಡುಗ ಬ್ಲೂ ಗೇಟ್ ಅಂತ ನಾ ಗೇಟ್ ತೋರಿಸ್ತೀನಿ ಬನ್ನಿ. ಈಗ ಅದ್ ಯಾವ ಕಲರ್ ಗೇಟ್ ನೋಡ್ಬಿಡ್ರಿ ನೀವೇ, ಎಲ್ಲ ಕಾಪಿ ಹೊಡೆದ್ ಪಾಸ್ಗಳು ಆಗ್ಬಿಡ್ತಾರೆ, ಕಲರ್ಗಳು ಐಡೆಂಟಿಫೈ ಬರಲ್ಲ. ನಾವ್ ಏನ್ ಮಾಡೋಣ, ಇಂಥವ್ರ ಜೊತೆ ಎಲ್ಲ ನಾವು ಇದೀವಿ. ನೋಡಿ ಗೈಸ್, ಇದು ಈಗ ತೋರಿಸ್ತೀನಿ ನೋಡಿ, ಇದು ಬ್ಲೂ ಗೇಟಾ ಗೈಸ್? ಒಂದ್ಸಲ ನೋಡ್ಬಿಡಿ, ನೀಟಾಗಿ ನೋಡಿ ಗೈಸ್, ಬ್ಲೂ ಗೇಟಾ ಇದು, ಗ್ರೀನ್ ಕಲರ್ ಗೇಟ್. ಗ್ರೀನ್ ಕಲರ್ ಬ್ಲೂನೇನ್ರಿ ಇದು? ಅಲ್ಲೊಂದು ಬ್ಲೂ ಗೇಟ್ ಐತೆ, ಅಲ್ಲೋಗಿದೀವಿ ನಾವು ಲೆಫ್ಟಲ್ಲಿ. ಗೈಸ್ ಹೆಂಗಿದೆ ನೋಡಿ, ಸ್ಟೇ ಎಂಟ್ರಿನೇ ಆಫ್ ರೋಡ್. ಅವ್ರು ಒಂದು ಚಿಕ್ಕದಾಗ ಒಂದು ಬೋರ್ಡ್ ಹಾಕಿಲ್ಲ ಪಾಪ, ಯಾರೋ ಕರೆಕ್ಟ್ ಆಗಿ ಹೇಳ್ದಾರಿ, ಮಾವಿನ ತೋಟನೇ ಅದು ಫಾರ್ಮ್ ಹೌಸ್ ಮಾಡ್ಕೊಡ್ತಾರೆ.
ಅದಕ್ಕೆ ಅಂತ ವೀಕೆಂಡ್ಸ್ ಎಲ್ಲ ಟೈಮ್ ಬಂದು ಫ್ರೀ ಟೈಮಲ್ಲಿ ಕೊಟ್ಬಿಟ್ಟಿರ್ತಾರೆ ಹಿಂಗೆ ಎಂಟು. ಓಹೋ ವಿಜಿ ಎಲ್ಲಿಗೆ ಆಫ್ ರೋಡ್ಗ ಓಣಬ್ಬ ಗೈಸ್ ನೋಡಿ ಹೇಗಿದೆ ಅಷ್ಟೇ ವಿಜಿ ಊರೆಲ್ಲ ಸುತ್ತಿಸ್ಬಿಟ್ಟಾರಿ ಅಲ್ಲ ಆ ಗೇಟ್ ಬ್ಲೂ ಗೇಟ್ ಅಂತಾನೆ ರೀ ಬ್ಲೂ ಗೇಟ್ ಅಂತಾನೆ ಆ ಗೇಟೇ ಗೊತ್ತಿಲ್ಲ ನಮ್ಗೆ ಗ್ರೀನ್ ಗೇಟ್ ಅದು ಆರಾಮ ಎಷ್ಟೊತ್ತು ರೀಚ್ ಆದ್ರಿ ನೀವು ಗಂಟೆಗೆ ಬಂದಿರ್ತಾರೆ.